ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ಕೊರೋನಾ ಮಹಾಮಾರಿಯ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು ಗಳತ್ಕ ಗ್ರಾಮದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಗ್ರಾಮ ಪಂಚಾಯಿತಿ ಹಾಗೂ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ಗ್ರಾಮದಲ್ಲಿ 5 ದಿನಗಳ ಕಾಲ ಸ್ವಯಂ ಘೋಷಿತ ಲಾಕ್ಡೌನ್ ಜಾರಿ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಕೊರೋನಾ ಅಬ್ಬರ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದೇವೆ. ಸಾರ್ವಜನಿಕರು ಇದಕ್ಕೆ ಸ್ಪಂದಿಸಬೇಕು ಎಂದು ಗ್ರಾಮ ಪಂಚಾಯತ್ ಪಿಡಿಒ ರವಿಕಾಂತ್ ಹೇಳಿದರು. ಅವರು ಗಳತ್ಕಾದಲ್ಲಿ ನಡೆದ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆಯಲ್ಲಿ ಮಾತನಾಡಿದರು. ಗ್ರಾಮದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸೋಂಕು ಹರಡದಂತೆ ಕ್ರಮ ವಹಿಸಲು ಗ್ರಾಮದಲ್ಲಿ ಸರ್ವಾನುಮತದಿಂದ 5 ದಿನಗಳ ಕಾಲ ಲಾಕ್ಡೌನ್ ಘೋಷಿಸಲಾಗಿದೆ. ಗ್ರಾಮ ಪಂಚಾಯತ್ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೋವಿಡ್ ತಪಾಸಣೆಗೋಸ್ಕರ ಆಕ್ಸಿಮೀಟರ್, ಥರ್ಮೋಮೀಟರ್, ಸ್ಯಾನಿಟೈಸರ್, ಮಾಸ್ಕ್, ಕೋವಿಡ್ ಕಿಟ್ ಕೊಟ್ಟು ಗ್ರಾಮದ ಪ್ರತಿ ಮನೆ ಮನೆಗೂ ಭೇಟಿ ನೀಡಿ ಮನೆಯಲ್ಲಿರುವವರನ್ನು ತಪಾಸಣೆ ಮಾಡಿ ಅವರ ಆರೋಗ್ಯ ಯೋಗಕ್ಷೇಮದ ಬಗ್ಗೆ ವಿಚಾರಿಸಲು ಅನುಕೂಲ ಮಾಡಿಕೊಡಲಾಗಿದೆ. ಗ್ರಾಮಸ್ಥರು ಇದಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು. ಗಳತಕ ಗ್ರಾಮ ಪಂಚಾಯಿತಿಯ ಸರ್ವ ನಾಗರಿಕರಲ್ಲಿ ವಿನಂತಿ. ಈಗಾಗಲೇ ನಮ್ಮ ಗಳತಕ ಗ್ರಾಮ ಪಂಚಾಯಿತಿಯ ಟಾಸ್ಕ್ ಫೋರ್ಸ್ ಸಮಿತಿಯ ಸಭೆ ಕರೆಯಲಾಗಿದೆ. ಈ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲರ ಒಪ್ಪಿಗೆಯಂತೆ ನಮ್ಮ ಗಳತಕ ಗ್ರಾಮದ ಸಾರ್ವಜನಿಕರು ಸ್ವಯಂ ಘೋಷಿತರಾಗಿ ಇವತ್ತಿನಿಂದ 5 ದಿನಗಳ ಕಾಲ ತಾವು ಮನೆಯಲ್ಲೇ ಇದ್ದು ಈಗೇನು ಕೊರೋನಾ ಸಂಬಂಧಿಸಿದಂತೆ ವೈರಸ್ ಹೆಚ್ಚು ಯಥೇಚ್ಛವಾಗಿ ಹರಡ್ತಾ ಇದ್ದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈಗಾಗಲೇ 200ಕ್ಕೂ ಹೆಚ್ಚು ಜನರು ನಮ್ಮ BHC ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿರ್ತಾರೆ. ಇದನ್ನು ನಾವು ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಜನರಿಗೆ ಇದು ಹರಡದಂತೆ ತಡೆಗಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಸ್ವಯಂ ಘೋಷಿತರಾಗಿ ಮನೆಯಲ್ಲೇ ಇದ್ದು 5 ದಿನಗಳವರೆಗೆ ಅಂಗಡಿ ಮುಗ್ಗಟ್ಟಿಗಾಗಲಿ ಸಂತೆಗಾಗಲಿ ಬರದೇ ಇರುವಂತೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೇವೆ. ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಸ್ವಯಂ ಘೋಷಿತರಾಗಿ ಇದನ್ನು ಪ್ರೇರೇಪಣೆಯನ್ನು ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ತಿಳಿಸಿರೋದರಿಂದ ಇದು ಒಂದು ರೀತಿಯ ಒಗ್ಗಟ್ಟು. ಈ ಮಹಾಮಾರಿ ಕೊರೋನಾದ ವಿರುದ್ಧ ಸಾರ್ವಜನಿಕರು ಮತ್ತು ತಾಲೂಕು ಆಡಳಿತ, ನನ್ನ ಜಿಲ್ಲಾಡಳಿತ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತ ವತಿಯಿಂದ ಎಲ್ಲರೂ ಸೇರಿ ಈ ಒಂದು ಮಹಾಮಾರಿಯನ್ನು ಹೊಡೆದೋಡಿಸಲು ಸಹಕರಿಸಬೇಕಂತ ಕೇಳ್ಕೊಳ್ತೀವಿ. ಹಾಗೂ ಅದನ್ನು ಮೀರಿ ಸಾರ್ವಜನಿಕರು ಹೊರಗಡೆ ಬರೋದು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕೂರೋದು ಇದನ್ನು ಕಂಡು ಬಂದರೆ ನಾವು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತೇವೆ ಅನ್ನೋದನ್ನು ಕೂಡ ತಮಗೆ ಈ ಮೂಲಕ ತಿಳಿಸಲು ಇಚ್ಛೆಪಡಿಸ್ತೇವೆ. ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಸಭೆ ಕರೆದು ಈ ಸಭೆಯಲ್ಲಿ ತೀರ್ಮಾನಿಸಿದಂತೆ ಪ್ರತಿಯೊಬ್ಬ ಕುಟುಂಬಸ್ಥರ ಮನೆಗೂ ಕೂಡ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಭೇಟಿ ನೀಡಲಿದ್ದಾರೆ. ಪ್ರತಿದಿನ ಟೆಂಪರೇಚರು ಮತ್ತು ಅವರ ಒಂದು ಯೋಗಕ್ಷೇಮದ ವಿಚಾರಣೆಯನ್ನು ಗ್ರಾಮ ಪಂಚಾಯಿತಿಯ ಎಲ್ಲ ಟಾಸ್ಕ್ ಫೋರ್ಸ್ ಸಮಿತಿಯ ಸದಸ್ಯರುಗಳು ಮತ್ತು ನಾವು ಎಲ್ಲ ಅಧಿಕಾರಿಗಳು ಕೂಡ ಸೇರಿಕೊಂಡು ಮಾಡ್ತಾ ಇದ್ದೇವೆ. ಇದಕ್ಕೆ ಸಹಕರಿಸಬೇಕು ಸಾರ್ವಜನಿಕರು. ಪ್ರತಿಯೊಬ್ಬರೂ ಕೂಡ ಈ ನಿಟ್ಟಿನಲ್ಲಿ ತಮ್ಮ ಒಂದು ಧೈರ್ಯ ಮತ್ತು ಸ್ಥೈರ್ಯ ಇದನ್ನು ತಂದುಕೊಂಡು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸ್ತೀರಿ ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಮತ್ತೊಮ್ಮೆ ಆರೋಗ್ಯವಾಗಿರಿ, ಮನೆಯಲ್ಲೇ ಇರಿ ಅಂತ ಹೇಳ್ತಾ ಗ್ರಾಮ ಪಂಚಾಯಿತಿ ಗಳತೆ ವತಿಯಿಂದ. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯರಾದ ಬಸವರಾಜ್ ಪಾಟೀಲ್ ಹಾಗೂ ಸಂಜಯ್ ಚೌಗ್ಲೆ ಮಾತನಾಡಿದರು. ಗಳತಕ ಗ್ರಾಮ ಪಂಚಾಯಿತಿ ಇಂದ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮೀಟಿಂಗ್ ಕರೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಮನೆಗಳಿಗೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಹೆಲ್ಪರ್ ಕೂಡಿ ಅವರು ಪ್ರತಿಯೊಂದು ಮನೆಗೆ ತೆರಳಿ ಆಕ್ಸಿಜನ್ ಟೆಸ್ಟ್ ಐತಿ, ಥರ್ಮಲ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾರೆ. ಅವರಿಗೆ ಎಲ್ಲ ಗಳತಕ ಗ್ರಾಮಸ್ಥರು ಸಹಕರಿಸಬೇಕಾಗಿ ಕಳಕಳಿಯನ್ನು ವಿನಂತಿ. ಯಾಕೆಂದರೆ ನಮ್ಮ ಗಳತಕ ಗ್ರಾಮದಲ್ಲಿ ಪಾಸಿಟಿವ್ ಬರೋ ಜನರು ಈಗ ದಿವಸ ದಿವಸ ಹೆಚ್ಚಾಗ್ತಾ ಇದೆ. ಅದಕ್ಕೆ ಎಲ್ಲ ಜನರು ಇದಕ್ಕೆ ಕೋಆಪರೇಷನ್ ಕೊಟ್ಟು ಅವರಿಗೆಲ್ಲರೂ ಸ್ಪಂದನೆ ಮಾಡಬೇಕು. ನಿನ್ನೆ ನಾವು ಗಳತಕ ಗ್ರಾಮದಲ್ಲಿ PSC ಮತ್ತು ಗಳತಕ ಗ್ರಾಮದಲ್ಲಿ ಎಲ್ಲ ಡಾಕ್ಟರ್ಗಳು ಸೇರಿ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, PDO ಸರ್ ಎಲ್ಲ ಕೂಡಿ ಒಂದು ಚರ್ಚೆ ಮಾಡಿ ಪ್ರತಿಯೊಂದು ಮನೆಗೆ ತೆರಳಿ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮನೆಗೆ ಮನೆಗೆ ತೆರಳಿ ಒಂದು ಇದು ಸ್ಯಾನಿಟೈಸರು, ಆಕ್ಸಿಜನ್ನು ಮತ್ತು ಥರ್ಮಲ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಂತ ನಿರ್ಣಯ ತಗೊಂಡು ಅವರಿಗೆ ಏನು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಏನು ಬೇಕೋ ಅದೆಲ್ಲ ನಾವು ಗ್ರಾಮ ಪಂಚಾಯತಿಯಿಂದ ಅವರಿಗೆ ದೊರಕಿಸಿಕೊಟ್ಟು ಇವತ್ತಿನಿಂದ ನಾವು ಅವರಿಗೆ ಮನೆ ಮನೆಗೆ ತೆರಳಬೇಕು. ಅವರು
ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಸ್ಪಂದಿಸಬೇಕೆಂದು ಕೇಳ್ತಾರೆ. ಇನ್ನೊಂದಂದರೆ ನಮ್ಮ ಪಿ ಎಚ್ ಸಿಯಲ್ಲಿ ಸಿಬ್ಬಂದಿವರೆಗೂ ಯಾರೂ ಇಲ್ಲ. ಅದಕ್ಕೆ ಮೇಲಿನ ಅಧಿಕಾರಿಗಳು ಇದನ್ನು ಗಮನಿಸಿ ತಂದು ಅಲ್ಲಿ ಗಳದ್ಗಾ ಗ್ರಾಮದಲ್ಲಿ ಪಿ ಎಚ್ ಸಿಯಲ್ಲಿ ಹೋದರೆ ಯಾರೂ ಅಲ್ಲಿ ಯಾವ ಡಾಕ್ಟರ್ ಇಲ್ಲ. ಎಲ್ಲ ಒಂದೆರಡು ಜನರಿಗೆ ಪಾಸಿಟಿವ್ ಬಂದಿದೆ. ಆದ ಕಾರಣ ಗಳದ್ಗಾ ಗ್ರಾಮದಲ್ಲಿ ಜನರು ಹೋಗಲಿಕ್ಕೆ ಹಿಂದರಿಯುತ್ತೆ. ಆದ ಕಾರಣ ಬೇರೆ ಸಿಬ್ಬಂದಿಯವರನ್ನು ಅಲ್ಲಿ ನೇಮಕ ಮಾಡಿ ಗಳದ್ಗಾ ಗ್ರಾಮ ಪಂಚಾಯತ್ ಗ್ರಾಮಕ್ಕೆ ಒಂದು ಸವಲತ್ತು ಮಾಡಿಕೊಡ್ಬೇಕಂತೆ ಮೇಲಾಧಿಕಾರಿಗಳಿಗೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಗಳದ್ಗಾ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯಿಸಿದಂತೆ ಗಳದ್ಗಾ ಗ್ರಾಮಸ್ಥರಲ್ಲಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಗಳದ್ಗಾ ಗ್ರಾಮದ ಆರೋಗ್ಯ ಹಾಗೂ ಜನರ ಹಿತ ದೃಷ್ಟಿಯಿಂದ ಹಾಗೆಯೋ ಮುಂದಾಗುವ ದುಷ್ಪರಿಣಾಮವನ್ನು ತಡೆಗಟ್ಟುವ ಸಲುವಾಗಿ ಗಳದ್ಗಾ ಗ್ರಾಮಸ್ಥರಿಗೆ ನಾವು ಕಳಕಳಿಯ ವಿನಂತಿ ಏನೆಂದರೆ ಎಲ್ಲ ಜನರ ಅಂಗಡಿ ಮುಗಟ್ಟವರು ನಮಗೆ ಸಹಕಾರ ನೀಡುತ್ತಾರೆ. ಅದಕ್ಕಾಗಿ ಅವರು ಹೇಳಿದ ಲೆಕ್ಕ ಹೇಳಿದ ವಿಷಯದಂತೆ ನಾಳೆಯಿಂದ 5 ದಿವಸಗಳೊಳಗೆ ಸ್ವಯಂ ಪ್ರೇರಿತ ಸ್ವ ಇಚ್ಛೆಯಿಂದ ನಾವು 5 ದಿವಸಗಳೊಳಗೆ ಅಂಗಡಿ ಮುಗ್ಗಟ್ಟು ಅಥವಾ ಅಲ್ಲಲ್ಲಿ ಪ್ಯಾಟೆಯಲ್ಲಿ ಕುಂತು ಕಾಯಿಪಲ್ಯ ಮಾರುವುದು ಇದನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ, ತಡೆಗಟ್ಟಲಾಗಿದೆ. ಅದಕ್ಕಾಗಿ ಗಳದ್ಗಾ ಗ್ರಾಮಸ್ಥರಲ್ಲಿಗೆ ನಾವು ಮತ್ತೊಮ್ಮೆ ಕಳಕಳಿ ವಿನಂತಿ ಅಂದರೆ ನಿಮ್ಮ ಗಳದ್ಗಾ ಊರಿನ ಹಿತದೃಷ್ಟಿಯಿಂದ ಅಂಗಡಿ ಹಾಗೂ ಕಾಯಿಪಲ್ಯ ಮಾರುವವರು 5 ದಿವಸಗಳವರೆಗೆ ಯಾವುದೋ ವಸ್ತುಗಳನ್ನು ಮಾರಬಾರದಂತೆ ತಡೆ ಹಿಡಿಯುವಂತೆ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ ವಿನಂತಿಸಿಕೊಳ್ಳುತ್ತೇನೆ. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರು, ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು.